ಹೀಗೆ ಅಯೋಧ್ಯೆಗೆ ಬಂದವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ಯಾಕಂದರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ದರ್ಶನವನ್ನು ಪಡ್ಕೊಳ್ಳುವಂಥದ್ದು ಅನ್ನೋದು ಸಹಜವಾಗಿಯೇ ದೊಡ್ಡ ಸಂಭ್ರಮದ ವಿಚಾರ. ನಟ ಶ್ರೀಮುರಳಿಯವರು ಈಗಾಗಲೇ ರಾಜಾಜಿನಗರದ ರಾಮಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಮಾತನಾಡಿದ್ದಾರೆ, ನಿಮಗೆ ತೋರಿಸ್ತೀನಿ. ಇವತ್ತು ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬರು ಹಿಂದೂಗಳನ್ನು ಬಹಳ ಹೆಮ್ಮೆ ಪಡುವಂಥ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 500 ವರ್ಷಗಳ ನಂತರ ಈ ಒಂದು ವಿಚಾರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅದನ್ನು ಬಹುಶಃ ಪ್ರತಿಯೊಬ್ಬರೂ ಅದನ್ನು ನಾವು ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಬಹಳ ಖುಷಿಯಾಗುತ್ತೆ. ಆಮೇಲೆ ತುಂಬ ಒಂದು ಖುಷಿ ಪಡುವಂಥ ವಿಚಾರ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ರಾಮಲಲ್ಲ ಮುದ್ದಾಗಲ್ಲಿ ಇವತ್ತು ನೆಲೆ ಊರ್ತಾ ಇದ್ದಾನೆ. ಅದಕ್ಕೆ ಆದಂಥ ಒಳ್ಳೆ ಪೂಜೆ ಪುರಸ್ಕಾರಗಳು ಹಾಗೂ ಇಲ್ಲಿರೋ ರಾಮ ನಮ್ಮನ್ನು ಕರೆಸ್ಕೊಂಡು ವೀರಾಂಜನೇಯ ರಾಮ ನಮ್ಮನ್ನು ಕರೆಸ್ಕೊಂಡು ಆಶೀರ್ವಾದ ಮಾಡಿದ್ದಾರೆ. ಸೊ ಖುಷಿಯಾಗುತ್ತೆ. ಪ್ರತಿಯೊಬ್ಬರು ಭಾರತೀಯರು ಇವತ್ತು ಹೇಳಬೇಕಾಗಿರೋದಿಷ್ಟೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಮ್ಮ, ಆದಷ್ಟು ಬೇಗ ಹೋಗ್ತೀನಿ, ಬಹಳ ಆಸೆ ಇದೆ. ಈಗಾಗಲೇ ನೋಡ್ತಿರೋ ಕಂಪ್ಲೀಟ್ ಆ ದೇವಸ್ಥಾನ ನೋಡ್ತಾ ಇದ್ರೆ ಎಷ್ಟು ಬೇಗ ಹೋಗಿ ನೋಡ್ತೀನಿ, ಎಷ್ಟು ಬೇಗ ದರ್ಶನ ಪಡಿತೀನಿ ಅಂತ ಅನ್ನಿಸ್ತಾ ಇದೆ. ಬಹಳ ಖುಷಿ ಆಗ್ತಿದೆ. ಎಷ್ಟು ಮುದ್ದಾಗಿದೆ ಆ ಮೂರ್ತಿ, ಅದು ನಮ್ಮ ಕರ್ನಾಟಕದ ಮೈಸೂರಿನ ಕೈಗಳಿಂದ ಆದಂತ ಒಂದು ಶಿಲ್ಪಿ ಅದು. ಸೊ ಬಹಳ ಖುಷಿ ಇದೆ, ಅದನ್ನು ನೋಡಬೇಕು. ಬಹಳ ಹೆಮ್ಮೆ ಇದೆ ಕಣಮ್ಮ, ಬಹಳ ಹೆಮ್ಮೆ ಇದೆ. ಇವತ್ತು ನಮ್ಮ ತಾತ ಮುತ್ತಾತಂದ್ರಿಗೆಲ್ಲ ನಾವು ಹೇಳ್ಬೋದು ಆಗಿದೆ, ನೆಮ್ಮದಿಗಿರಿ ಆಗಿದೆ, ಈ ಒಂದು ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಖುಷಿಯಾಗಿರ್ಬೇಕು ಅಂತ ಹೇಳ್ಬೋದು ಅಂತ ಒಂದು ಹೆಮ್ಮೆ ಇದೆ ಕಣಮ್ಮ. ಇದು ಶ್ರೀ ಮುರಳಿಯವರ ಮಾತುಗಳು. ಯಾಕಂದರೆ ಎಲ್ಲರೂ ಕೂಡ ಈ ಒಂದು ನಿರೀಕ್ಷೆಯನ್ನು ಇಟ್ಕೊಂಡೇ ಇರ್ತಾರೆ, ಯಾವಾಗ ಹೋಗಿ ರಾಮನ ದರ್ಶನವನ್ನು ಪಡ್ಕೊಂಡು ಬರುವಂಥದ್ದು, ರಾಮಲಲ್ಲನ ದರ್ಶನವನ್ನು ಪಡ್ಕೊಂಡು ಬರುವಂಥದ್ದು ಅನ್ನುವಂತಹ ನಿರೀಕ್ಷೆ ಎಲ್ಲೆಡೆಯೂ ಕೂಡ ಇರುವಂಥದ್ದು. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ, ಯಾವುದೇ ಶಂಕೆಗಳೂ ಕೂಡ ಇಲ್ಲ. ರಾಮನ ವಿಚಾರದ ಬಗ್ಗೆ ಮತ್ತಷ್ಟು ಅಂಶಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರೊಫೆಸರ್ ರಾಘವೇಂದ್ರ ಕುಲಕರ್ಣಿಯವರೇ, ಇಲ್ಲಿ ಒಂದು ಅಂಶದ ಬಗ್ಗೆ ನಾನು ಆಗಲೇ ಶಿಲ್ಪ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅಮೃತಶಿಲೆಯಿಂದ ಶಿಲ್ಪಗಳನ್ನು ರಚಿಸ್ತಾರೆ. ರಾಮ ರಾಜೀವ ಲೋಚನಂ ಕೂಡ ಹೌದು, ರಾಮ ಶ್ಯಾಮಲ ಸುಂದರನೂ ಹೌದು. ಆದರೆ ಈ ಕೃಷ್ಣ ಶಿಲೆಯಲ್ಲಿ ರಾಮನ ಶಿಲ್ಪ ಇವತ್ತು ಮೂಡಿರುವಂಥದ್ದು, ಮೂರ್ತಿ ಇವತ್ತು ಮೂಡಿರುವಂಥದ್ರ ಬಗ್ಗೆ. ನಮ್ಮ ಪಾರಂಪರಿಕ ಶಿಲ್ಪ ಸಂಪ್ರದಾಯದಲ್ಲಿ, ಶಿಲ್ಪಶಾಸ್ತ್ರದಲ್ಲಿ ಪ್ರತಿಯೊಬ್ಬ ದೇವತೆಗಳಿಗೂ ಕೂಡ ಅವರ ವರ್ಣ ಯಾವುದು ಅಂತ ಹೇಳಿದೆ. ವರ್ಣ ಅಂದರೆ ಚಾತುರ್ವರ್ಣದ ವರ್ಣ ಅಲ್ಲ, ಅವರ ಮೈಬಣ್ಣ, ಮೈಬಣ್ಣ ಯಾವುದು ಅಂತ ಹೇಳಿದೆ. ರಾಮನಿಗೆ ಶ್ಯಾಮಲ ಅಂತಲೇ ಹೇಳಿರುವಂಥದ್ದು, ಶ್ಯಾಮಲ ವರ್ಣ ರಾಮ ಅಂತ ಹೇಳಿರುವಂಥದ್ದು. ಶ್ಯಾಮಲ ಅನ್ನುವಂಥದ್ದು ಸಂಪೂರ್ಣವಾದ ಕಪ್ಪು ಅಲ್ಲ, ಅಥವಾ ನೀಲಿನೂ ಅಲ್ಲ. ಶ್ಯಾಮಲ ಅನ್ನುವಂಥದ್ದು ಹಸಿರು ಮಿಶ್ರಿತ ನೀಲಿ, ಹಸಿರು ಮಿಶ್ರಿತ ನೀಲಿ ಅಂದರೆ ಇಲ್ಲಿ ಅದನ್ನು ಮೈಸೂರು ಪಾರಂಪರಿಕ ಶಿಲ್ಪ ಸಂಪ್ರದಾಯದಲ್ಲಿ ಬಹಳ ಸೊಗಸಾಗಿ ಆ ವರ್ಣವನ್ನು ಬಳಸ್ಕೊಂಡಿದ್ದಾರೆ ಚಿತ್ರಗಳನ್ನು ಮಾಡಬೇಕಾದಾಗ. ಇನ್ನು ಶಿಲ್ಪಗಳಲ್ಲಿ ಕಲ್ಲು ಅದೇ ರೀತಿ ಕಲ್ಲು ಸಿಗೋದಿಲ್ಲ. ವಿಶೇಷವಾಗಿ ನಾವು ಯಾವುದೇ ಒಂದು ಕಪ್ಪು ಶಿಲೆ ಇದೆ ಅಂತಂದರೆ ಸಾಲಿಗ್ರಾಮ ಶಿಲೆ ಅಂತ ಹೇಳ್ಬಿಡ್ತೇವೆ. ಸಾಲಿಗ್ರಾಮ ಅನ್ನುವಂಥದ್ದು ಕೃಷ್ಣವರ್ಣನೇ, ಶ್ಯಾಮಲ ವರ್ಣನೇ. ಅಂದರೆ ಈಗ ವಿಷ್ಣುವಾಗಲಿ ಕೃಷ್ಣ ಆಗಲಿ ನಾವು ಶ್ಯಾಮಲ ಅಂತ ಹೇಳುವಂಥದ್ದು ಪದ ಸಂಪೂರ್ಣ ಕಪ್ಪು ಅಂತಲ್ಲ. ಕಪ್ಪು ದಾಸರು ಕಪ್ಪು ಅನ್ನೋ ಪದನ ಅದ್ಭುತವಾಗಿ ಚಿಂತನೆ ಮಾಡಿದ್ದಾರೆ ಹರಿದಾಸರು, ವಿಶೇಷವಾಗಿ ಪುರಂದರದಾಸರು, ವಿಜಯದಾಸರು ಅದ್ಭುತವಾಗಿ ಚಿಂತನೆ ಮಾಡಿದ್ದಾರೆ ಕೃಷ್ಣವರ್ಣಕ್ಕೆ ಪೂರಕವಾಗಿ. ಆದರೆ ನಾವು ವಾಸ್ತವಿಕವಾಗಿ ದಕ್ಷಿಣ ಭಾಗದಲ್ಲಿ ಭೌಗೋಳಿಕವಾಗಿ ನಮ್ಮ ಜಿಯೋಲಾಜಿಕಲ್ ದೃಷ್ಟಿಯಿಂದ ನೋಡಿದಾಗ, ಭೂಗರ್ಭಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಭಾಗದಲ್ಲಿ ಸಿಗುವಂಥ ಕಲ್ಲು ಯಾವುದು, ನಮ್ಮ ಭಾಗದಲ್ಲಿ ಶಿಲ್ಪ ಕೆತ್ತನೆಗೆ ಯೋಗ್ಯವಾದಂತಹ ಶಿಲೆ ಸಿಗುವಂಥದ್ದು, ಒಂದು ಅತ್ಯಂತ ಸರಳವಾಗಿ ಹೇಳೋದಾದರೆ ಈ ಮೈಸೂರು ಪ್ರದೇಶದಲ್ಲಿ ಸಿಗುವಂಥದ್ದು ಎಚ್ ಡಿ ಕೋಟೆ ಕ್ವಾರಿ, ಹೆಗ್ಗಡದೇವನ ಕೋಟೆ ಕ್ವಾರಿ, ಹೆಗ್ಗಡದೇವನ ಕೋಟೆ ಕ್ವಾರಿಯಲ್ಲಿ ಸಿಗುವಂಥದ್ದು ಕ್ಲೋರೆಟಿಕ್ ಸಿಸ್ಟ್ ಅಥವಾ ಬಳಪದ ಕಲ್ಲು. ಆ ಬಳಪದ ಕಲ್ಲು ಅತ್ಯಂತ ಶ್ರೇಷ್ಠವಾದದ್ದು. ಹೊಯ್ಸಳರ ಪ್ರತಿಯೊಂದು ದೇವಾಲಯವೂ ಕೂಡ ಒಂದೋ ಎರಡೋ ಉದಾಹರಣೆಗಳನ್ನು ಬಿಟ್ಟರೆ, ಅದು ಅತ್ತಲಕಾಡಿನ ಕೀರ್ತಿನಾರಾಯಣ ದೇವಾಲಯವನ್ನು ಬಿಟ್ಟರೆ ಬಹುತೇಕ ಎಲ್ಲ ದೇವಾಲಯಗಳು ಬಳಪದ ಕಲ್ಲಿನಲ್ಲೇ ಮಾಡಿದಂಥವು, ಅಂದರೆ ಸಹಜವಾಗಿ ನಮ್ಮ ಭಾಗದಲ್ಲಿ ಸಿಗುವಂಥದ್ದು. ಮತ್ತೊಂದು ಕ್ವಾರಿ ಕಾರ್ಕಳ ಕ್ವಾರಿ. ಕಾರ್ಕಳದಲ್ಲಿ ಕೂಡ ಶಿಲ್ಪ ಕೆತ್ತನೆಗೆ ಯೋಗ್ಯವಾದಂಥ ಕ್ವಾರಿ ಇದೆ.
ಆದರೆ ದಕ್ಷಿಣ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದಾಗ ನಾವು ಗ್ರಾನೈಟಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ಗ್ರಾನೈಟ್ ಥರದ ಗಟ್ಟಿಯಾಗಿರುವಂಥ ಕೃಷ್ಣವರ್ಣ ಅಲ್ಲಿ ಕೃಷ್ಣವರ್ಣದ ಕಲ್ಲು ಸಿಗುವಂಥದ್ದು ಅಲ್ಲಿ. ಸೊ ಹಾಗಾಗಿ ಸಹಜವಾಗಿ ಈ ಭಾಗದಲ್ಲಿ ಸಿಗುವಂಥ ಕಲ್ಲನ್ನು ನಾವು ನಮ್ಮ ಮೈಸೂರು ಶಿಲ್ಪಿಗಳು ಹೆಚ್ಚು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಲ್ಲೇ ಅವರು ಯಾಕಂದರೆ ಒಂದು ಕಲೆ ಶಿಲ್ಪ ಏನಿದೆ, ಶಿಲ್ಪ ಕೆತ್ತುವಂಥ ಕಲ್ಲು ಶಿಲ್ಪ ಕಲಾವಿದನೇ ಮಾತು ಕೇಳಬೇಕು. ನನ್ನ ಮಾತನ್ನು ಅದು ಶಿಲ್ಪ ಕಲ್ಲು ಕೇಳದೆ ಹೋದರೆ ನಾನು ಕೆತ್ತಲಿಕ್ಕಾಗಲ್ಲ. ಹೌದು. ಸೊ ಅದು ಆ ಒಂದು ಶಿಲ್ಪಿಗೂ ಶಿಲ್ಪಕ್ಕೂ ಶಿಲೆಗೂ ಇರುವಂಥ ಒಂದು ಸಂಬಂಧವನ್ನು ತೋರಿಸುತ್ತೆ. ಹಾಗಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಸಹಜವಾಗಿ ಸಿಗುವಂಥ ಕೃಷ್ಣವರ್ಣದ ಕಲ್ಲೇನಿದೆ ನಮ್ಮ ಎಲ್ಲ ಮೂರ್ತಿಗಳು ಆಗುತ್ತೆ. ಇನ್ನು ಉತ್ತರ ಭಾರತಕ್ಕೆ ಹೋದಾಗ ಉತ್ತರ ಭಾರತದಲ್ಲಿ ಅಮೃತ ಶಿಲೆನೇ ಯಾಕೆ ಹೆಚ್ಚು ಇಷ್ಟಪಡ್ತಾರೆ ಅನ್ನುವಂಥದ್ದು. ಅಲ್ಲಿ ಉತ್ತರ ಭಾರತದ ಪ್ರಾಚೀನ ಶಿಲ್ಪಗಳೆಲ್ಲವೂ ಕೂಡ ಸ್ಯಾಂಡ್ ಸ್ಟೋನಲ್ಲಿ ಮಾಡಿದಂಥವು ಪ್ರಾಚೀನ ಶಿಲ್ಪಗಳು. ಅಂದರೆ ನಾವು ಮರಳು ಶಿಲೆ ಅಂತೇಳಿ ನಮ್ಮ ಬಾದಾಮಿ ಪಟ್ಟದಕಲ್ಲು ದೇವಾಲಯಗಳನ್ನೆಲ್ಲ ಏನು ಮಾಡಿದ್ದಾರೆ ಅದೇ ಥರದ ಶಿಲೆ ಆ ಭಾಗದಲ್ಲಿ ದೊರಕ್ತದೆ. ಈಗ ಮಥುರಾ ಪ್ರದೇಶದಲ್ಲಿ ಮಥುರಾದಲ್ಲಿ ಎಲ್ಲ ಅರ್ಚಮೂರ್ತಿಗಳು ಕೂಡ ರೆಡ್ ಸ್ಯಾಂಡ್ ಸ್ಟೋನಲ್ಲಿ ಆಗಿರುವಂಥವು. ಹೌದು. ಬರೀ ರೆಡ್ ಸ್ಯಾಂಡ್ ಸ್ಟೋನ್, ಅದರಲ್ಲಿ ವೈಟ್ ಸ್ಪಾಟೆಡ್, ಅದರ ಮೈ ಬಣ್ಣದಲ್ಲಿ ಬಿಳಿ ಬಿಳಿ ಚಿಕ್ಕೆಗಳೇ, ನೋಡೋದಕ್ಕೆ ಏನಪ್ಪ ಇವನಿಗೇನು ಲ್ಯುಕೋಡರ್ಮ್ ಆಗಿದೆಯಾ ಅಥವಾ ತೊನ್ನಾಗಿದೆಯಾ ಅನ್ನೋ ಭಾವನೆ ಬರುತ್ತೆ ನಮಗೆ ಕಲ್ಲು ನೋಡಿದ ತಕ್ಷಣ. ಹಾಗಲ್ಲ, ಆ ಭಾಗದಲ್ಲಿ ಸಿಗುವಂಥ ಕಲೆ. ಆಮೇಲೆ ಶಾಸ್ತ್ರಸಮ್ಮತವಾಗಿ ಇಂಥದೇ ಕಲ್ಲು ಆಗಬೇಕು ಅನ್ನುವಂಥದ್ದಿಲ್ಲ, ಶಿಲ್ಪ ಕೆತ್ತನೆಗೆ ಯೋಗ್ಯವಾದಂತಹ ಕಲ್ಲಿರಬೇಕು. ಅದರಲ್ಲೂ ಕೂಡ ಪುರುಷ ಸ್ತ್ರೀ ನಪುಂಸಕ ಅನ್ನುವಂಥ ಮೂರು ಭಾಗವನ್ನು ಶಿಲೆಯಲ್ಲೂ ಕೂಡ ನೋಡ್ತಾರೆ ಶಿಲ್ಪಿಗಳು. ಉತ್ತರ ಭಾರತದ ಪ್ರಾಚೀನ ಶಿಲ್ಪ ಸಂಪ್ರದಾಯ ಏನಿದೆ ನಮ್ಮಷ್ಟೇ ಪ್ರೌಢವಾದದ್ದು. ಇನ್ನು ಸುಮಾರು 10-11 ಶತಮಾನದ ನಂತರ ಏನಿದೆ ಅಮೃತ ಶಿಲೆ ಹೆಚ್ಚು ಜನಪ್ರಿಯ ಆಗ್ತಾ ಹೋಗ್ತದೆ. ಈಗ ನಾವೇನು ಇವತ್ತು ಬಹುತೇಕ ದೇವಾಲಯಗಳಲ್ಲಿ ನೋಡ್ತೇವೆ ಅಮೃತ ಶಿಲೆ ಇದೆ. ಎಲ್ಲ ದೇವಾಲಯಗಳಲ್ಲಿರ್ತಕ್ಕಂಥ ಮೂಲ ಮೂರ್ತಿ ಏನಿದೆ ಸಾಧಾರಣ 10-11 ಶತಮಾನದ ನಂತರವೇ ಕೆತ್ತಿರುವಂಥವು. ಅದಕ್ಕಿಂತ ಪೂರ್ವದಲ್ಲಿರುವಂಥ ಯಾವುದೂ ಕೂಡ ಅಮೃತ ಶಿಲೆ ಇಲ್ಲ. ಅಮೃತ ಶಿಲೆ ನಮ್ಮ ಭಾರತದಲ್ಲಿ ಸಿಗುವಂತಹದ್ದು ರಾಜಸ್ಥಾನದಲ್ಲಿ, ರಾಜಸ್ಥಾನ ಜೈಪುರ್ ಉದಯ್‌ಪುರ್ ಅಜ್ಮೇರ್ ಭಾಗದಲ್ಲಿ ಮಹಾರ್ ಆ ಭಾಗದಲ್ಲಿ ಅಮೃತ ಶಿಲೆ ಸಿಗುವಂಥದ್ದು. ಆ ಭಾಗವನ್ನು ಬಿಟ್ಟು ಪಂಜಾಬದ ಸ್ವಲ್ಪ ಭಾಗ. ಸೊ ಹಾಗಾಗಿ ಆ ಭಾಗದಿಂದ ಅದು ಶಿಲ್ಪಗಳ ಕೆತ್ತನೆಗೆ ಅತ್ಯಂತ ಸುಂದರ ಏನು ಸರಳವಾದದ್ದು. ಅಮೃತ ಶಿಲೆ ಸುಣ್ಣದ ಕಲೆ ಅದು. ಇಟ್ ಈಸ್ ಆಲ್ಸೋ ಒನ್ ವೆರೈಟಿ ಆಫ್ ದಿ ಲೈಮ್ ಸ್ಟೋನ್. ನಮ್ಮ ಸ್ಲೇಟ್ ಸ್ಟೋನ್ ಅದು ಕೂಡ ಒನ್ ವೆರೈಟಿ ಆಫ್ ದಿ ಲೈಮ್ ಸ್ಟೋನ್. ಸೊ ಹಾಗಾಗಿ ಎರಡೂ ಕೂಡ ಸುಣ್ಣದ ಕಲೆ. ನಾವು ಮೂಲವಾಗಿ ಹೇಳೋದಾದರೆ ಸುಣ್ಣದ ಕಲೆ ಶಿಲ್ಪ ಕೆತ್ತನೆಗೆ ಸರಳವಾಗಿರುವಂಥದ್ದು, ಯೋಗ್ಯವಾಗಿರುವಂಥದ್ದು, ಅತ್ಯಂತ ಸುಂದರವಾದ ಕುಸುರಿನ ಕೆಲಸಗಳನ್ನು ಈ ಎರಡೂ ಕಲ್ಲಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗ್ರಾನೈಟಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಾನೈಟ್ನಲ್ಲಿ ಏನಿದೆ ಉಳಿ ತಗೊಂಡು ಏನಾದರೂ ಒಂದು ಸೂಕ್ಷ್ಮವಾದ ಕೆತ್ತನೆ ಮಾಡಬೇಕು ಅಂತ ಒಂದೇಟು ಜೋರಾಗಿ ಹೊಡೆದ್ರೆ ಆ ಭಾಗ ಮುರಿದು ಹೋಗೋ ಸಾಧ್ಯತೆ ಇರ್ತದೆ. ಇದು ಹೇಗೆ ಅಂತಂದರೆ ಇದು ದಂತದಷ್ಟೇ ಸೊಗಸಾದ ಕಲ್ಲು. ದಂತವನ್ನು ಹೇಗೆ ನಾವು ಬರೀ ಕೈಯಿಂದ ಉಳಿಯಿಂದ ಕೆತ್ಕೊಂಡು ಹೋಗ್ಬಿಡ್ಬೋದು ಹಾಗೆ ಈ ಕಲ್ಲು. ಅದಕ್ಕೆ ಹೇಳೋದು ಕಲ್ಲು ಶಿಲ್ಪ ಶಿಲೆ ಶಿಲ್ಪ ಕಲಾವಿದ ಮೂರರ ಸಂಬಂಧ ಇಲ್ಲಿ ಏರ್ಪಡ್ತದೆ. ಅಮೃತ ಶಿಲೆಯಲ್ಲೂ ಆ ಸಾಧ್ಯತೆ ಇದೆ, ನಮ್ಮ ಕೃಷ್ಣ ಶಿಲೆಯಲ್ಲೂ ಆ ಸಾಧ್ಯತೆ ಇದೆ. ಹಾಗಾಗಿ ದಕ್ಷಿಣ ಭಾರತದ ಈಗ ಆಮೇಲೆ ನಮ್ಮಲ್ಲೂ ಕೂಡ ಸಾಕಷ್ಟು ಅಮೃತ ಶಿಲೆ ಮೂರ್ತಿಗಳದ್ದು ಇಲ್ಲ ಅಂತಲ್ಲ, ಎಲ್ಲವೂ ಕೂಡ ರಾಜಸ್ಥಾನದ ಜೈನ ಸಂಪ್ರದಾಯದ ಒಂದು ಪ್ರಭಾವದಿಂದ ನಮ್ಮಲ್ಲಾಗಿರುವಂಥದ್ದು. ಬಹುತೇಕ ಜೈನ ಬಸದಿಗಳಲ್ಲಿ ಈಗಲೂ ಕೂಡ ತಾವು ಗಮನಿಸಬಹುದು ಸಾಕಷ್ಟು ಅಮೃತ ಶಿಲಾ ಮೂರ್ತಿ ಅದು ಎಲ್ಲವೂ ಕೂಡ 15-16 ಶತಮಾನದ ನಂತರ ಆಗಿರುವಂಥವು ನಮ್ಮಲ್ಲಿ. ಆದರೆ ಪಾರಂಪರಿಕವಾಗಿ ಉತ್ತರ ಕರ್ನಾಟಕನೇ ಇರ್ಬೋದು ದಕ್ಷಿಣ ಕರ್ನಾಟಕನೇ ಇರ್ಬೋದು ಅರ್ಚಮೂರ್ತಿಗಳು ನಮ್ಮಲ್ಲೆಲ್ಲವೂ ಕೂಡ ಕೃಷ್ಣಶಿಲೆಯಲ್ಲಿ ಆಗುವಂಥವು. ಇಡೀ ತಮಿಳುನಾಡಲ್ಲೂ ಕೂಡ ನೀವು ಗಮನಿಸಿ ಎಲ್ಲ ದೇವಾಲಯಗಳಲ್ಲೂ ಕೂಡ ಕೃಷ್ಣಶಿಲೆಯಲ್ಲೇ ಮೂರ್ತಿಗಳಾಗುವಂಥದ್ದು. ಅದು ಎಲ್ಲೆಲ್ಲಿ ಕುಸುರಿನಿಂದ ಪ್ರಭಾವಳಿಗಳನ್ನು ಮಾಡಬೇಕು ಆಭರಣಗಳನ್ನು ಮಾಡಬೇಕು ಪೀಠವನ್ನು ಮಾಡಬೇಕು ಎಲ್ಲ ಕಡೆಯೂ ಕೂಡ ಈ ಸ್ಲೇಟ್ ಸ್ಟೋನೇ ಬಳಸಿರುವಂಥದ್ದು. ಜಸ್ಟ್ ಮಾತಾಡ್ತೀನಿ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೂಡ ಅಯೋಧ್ಯೆ ತಲುಪಿದ್ದಾರೆ, ಅಲ್ಲಿ ಮಾತನಾಡ್ತಾ ಇದ್ದಾರೆ. ಆಫ್ಟರ್ ಗೆಟಿಂಗ್ ಇನ್ವಿಟೇಷನ್ ಹೂ ಮೆನಿ ಆಫ್ ದಿ ಅಪೋಸಿಷನ್ ಲೀಡರ್ಸ್ ಸರ್ ಇಂಡಿಯಾ ಬ್ಲಾಕ್ ಲೀಡರ್ಸ್ ನೋ ಐ ಆಮ್ ಸಾರಿ ಫಾರ್ ದಟ್ ಐ ಥಿಂಕ್ ಇನ್ ದಿಸ್ ಕೇಸ್ what the stand they have taken I don't think it is going to be a proper decision it is left to them I don't want to say
much against those people who have taken decision to not to attend this program. Today you are happy, sir? I am supremely happy. I am happy. When I am saying the Honorable Prime Minister is going to perform the puja, I am supremely happy. Thank you very much. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.